नमस्कार एल्लरिगू कन्नड चेस् चानल गे स्वागत सुस्वागत। सो इवत्तिन वीडियोदल्लि पॉल मॉर्फी अवर ओंदु अद्भुत चेस् पंद्यवन्न निमगेल्लरिगू तोरिस्ता इद्देने। नावु नम्म चानल अल्लि पॉल मॉर्फी अवर ओंदु पंद्यवन्न आल्रेडी तोरिसिद्देवे। नीवु अकस्मात् आ पंद्यवन्न इन्नु चेक् माडिल्ल अंतंद्रे मेल् काणिस्ता इरुवंत ऐ बटन् अन्नु क्लिक् माडुवुदर मूलक नीवु आ पंद्यवन्न चेक् माडबहुदु। सो इवत्तु तोरिस्ता इरुवंत पंद्य नडेदिद्दु पॉल मॉर्फी हागू चार्लस् मोरिन् अन्नुवंतर जोतेगे। पॉल मॉर्फी अवरु वैट् पीस् अन्नु होंदिर्तारे, चार्लस् मोरिन् अन्नुवंतवरु ब्लैक पीसेस अन्न होंदिर्तारे। सो ई पंद्य याव तर कंटिन्यू आगुत्ते अन्नोदन्न चेक माडोण। पॉल मॉर्फी अवरु E4 इंद स्टार्ट माड्तारे हागू ब्लैक E5 इंद रेस्पॉन्ड माड्ता इदे। पॉल मॉर्फी अवरु तम्म एफ पॉन अन्न F4 गे आडोदर मूलक किंग्स गैम्बिट गे होग्ता इद्दारे। सो इत्तीचिन दिनगळल्ली किंग्स गैम्बिट तुंबा रेयर अंतने हेळबहुदु, बट ई पंद्य नडेदिद्दु 1866 रल्ली। सो आ कारणदिंदागि आ टाइम अल्लि किंग्स गैम्बिट तुंबा यूजुअल आगित्तु। सो आ कारणदिंदागि अद्भुतवंत ओंदु ओपनिंग अंतने हेळबहुदु किंग्स गैम्बिट। चार्लस् मोरिन् अवरु किंग्स गैम्बिट अन्न एक्सेप्ट माड्ता इद्दारे। पॉल मॉर्फी अवरु तम्म नाइट अन्न F3 गे आड्ता इद्दारे। सो ब्लैक ई पोजिशन अल्लि तम्म जी पोन अन्न G5 गे आडोदर मूलक F4 अल्लि इरुवंत तम्म पोन अन्न प्रोटेक्ट माड्ता इदे। सो ई पोजिशन अल्लि पॉल मॉर्फी अवरु तम्म लाइट स्क्वेयर बिशप अन्न C4 गे तेगेदुकोंडु होग्ता इद्दारे। पॉल मॉर्फी अवरु यावत्तु ओंदु पोन अन्न सैक्रिफाइस माडक्के हेदर्ता इरलिल्ल। अवरु पोन किंत हेच्चागि डेवलपमेंट गे हेच्चु मूव अन्नु कोड्तारे। नानु तुंबा सल हेळिदेने नम्म चानल अल्लि नीवु एष्टु पीसेस गळन्नु होंदिद्दीरा अन्नुवंतद्दु इंपार्टेंट अल्ल, चेस् अल्लि एष्टु आक्टिव पीसेस गळन्नु होंदिद्दीरा अन्नुवंतद्दु इंपार्टेंट। अदु एनिरलि पॉल मॉर्फी अवरु बिशप अन्न C4 गे तेगेदुकोंडु होद तक्षण ब्लैक ई पोजिशन अल्लि तम्म G5 ಅಲ್ಲಿರುವಂತ ಪೋನ್ ಅನ್ನು G4 ಗೆ ಆಡೋದರ ಮೂಲಕ ನೈಟ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ। ಪಾಲ್ ಮಾರ್ಫಿ ಅವರು ಸರ್ಪ್ರೈಸಿಂಗ್ಲಿ ಆ ಪೋನ್ ಪುಶ್ ಅನ್ನು ಸಹ ನೆಗ್ಲೆಕ್ಟ್ ಮಾಡಿ ತಮ್ಮ ಡಿ ಪೋನ್ ಅನ್ನು D4 ಗೆ ಆಡ್ತಾ ಇದ್ದಾರೆ। ಬ್ಲ್ಯಾಕ್ ತಮ್ಮ ಜಿ ಪೋನ್ ಇಂದ ಪಾಲ್ ಮಾರ್ಫಿ ಅವರ ನೈಟ್ ಅನ್ನು ಕ್ಯಾಪ್ಚರ್ ಮಾಡ್ತಾ ಇದೆ। ಪಾಲ್ ಮಾರ್ಫಿ ಅವರು ಆ ಪೋನ್ ಅನ್ನು ತಮ್ಮ ಕ್ವೀನ್ ಇಂದ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ। ಬ್ಲ್ಯಾಕ್ ಈ ಪೊಸಿಷನ್ ಅಲ್ಲಿ ತಮ್ಮ ಡಿ ಪೋನ್ ಅನ್ನು D6 ಗೆ ಆಡಿದ್ರೆ ಪಾಲ್ ಮಾರ್ಫಿ ಅವರು ಕ್ಯಾಸ್ಲಿಂಗ್ ಮಾಡುವುದರ ಮೂಲಕ ಕ್ವೀನ್ ಹಾಗೂ ರುಕ್ ಗೆ ಅದ್ಭುತವಾದಂತ ಒಂದು ಸೆಮಿ ಓಪನ್ ಫೈಲ್ ಅನ್ನು ಕೊಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು। ಬ್ಲ್ಯಾಕ್ ಈ ಪೊಸಿಷನ್ ಅಲ್ಲಿ ತಮ್ಮ ಬಿಷಪ್ ಅನ್ನು E6 ಗೆ ಆಡುತ್ತೆ, ಆದರೆ ಪಾಲ್ ಮಾರ್ಫಿ ಅವರಿಗೆ ತಮ್ಮ ಬಿಷಪ್ ಅನ್ನು ಟ್ರೇಡ್ ಮಾಡಕ್ಕೆ ಇಷ್ಟ ಇರಲಿಲ್ಲ। ಆ ಕಾರಣದಿಂದಾಗಿ ಅವರು ತಮ್ಮ ಡಿ ಪೋನ್ ಅನ್ನು D5 ಗೆ ಪುಶ್ ಮಾಡ್ತಾರೆ ಹಾಗೂ ಬಿಷಪ್ ವಾಪಸ್ ತಮ್ಮ ಮೂಲ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ। ಹಾಗೂ ಪಾಲ್ ಮಾರ್ಫಿ ಅವರು ಈ ಪೊಸಿಷನ್ ಅಲ್ಲಿ F4 ಅಲ್ಲಿ ಇರುವಂತ ಬ್ಲ್ಯಾಕ್ ಪೋನ್ ಅನ್ನು ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ ಇಂದ ಕ್ಯಾಪ್ಚರ್ ಮಾಡ್ತಾರೆ। ಸೋ ಈ ಪೊಸಿಷನ್ ಅಲ್ಲಿ ನೋಡಬಹುದು ಬ್ಲ್ಯಾಕ್ ಇನ ಯಾವುದೇ ಪೀಸಸ್ ಗಳು ಸಹ ಡೆವಲಪ್ ಆಗಿಲ್ಲ, ಎಲ್ಲಾ ಪೀಸಸ್ ಗಳು ಇದ್ದ ಜಾಗದಲ್ಲಿ ಇದೆ। ಆದರೆ ಆಲ್ರೆಡಿ ವೈಟ್ ನ ಪೊಸಿಷನ್ ನೋಡಿ ನೈಟ್ ಗೇಮ್ ಗೆ ಬರಕ್ಕೆ ಒಂದೇ ಒಂದು ಮೂವ್ ಹಾಗೂ ರುಕ್ ಕನೆಕ್ಟ್ ಆಗುತ್ತೆ। ನೆಕ್ಸ್ಟ್ ಮೂವ್ ಅಲ್ಲೇ ಕ್ವೀನ್ ಅದ್ಭುತವಂತ ಒಂದು ಸೆಂಟ್ರಲ್ ಪೊಸಿಷನ್ ಅಲ್ಲಿ ಇದೆ, ಬಿಷಪ್ ಕೂಡ ಅಟ್ಯಾಕಿಂಗ್ ಪೊಸಿಷನ್ ಅಲ್ಲಿ ಇದೆ, ಬ್ಲ್ಯಾಕ್ ಇನ ಕಿಂಗ್ ಇನ್ನು ಸೆಂಟರ್ ಅಲ್ಲೇ ಇದೆ। ನೋಡಬಹುದು ಇದು ವರ್ಸ್ಟ್ ಪೊಸಿಷನ್ ಅಂತಾನೆ ಹೇಳಬಹುದು। ಆದರೂ ಒಂದು ಪೀಸ್ ಹೆಚ್ಚಿರುವಂತ ಕಾರಣ ಎಂಜಿನ್ ಗಳು ಸಹ ಬ್ಲ್ಯಾಕ್ ಗೆ ಹೆಚ್ಚಿನ ಅವಕಾಶ ಇದೆ ಅಂತ ಹೇಳ್ತಾರೆ। ಒಳ್ಳೆ ಡಿಫೆನ್ಸ್ ಅನ್ನು ಮಾಡಿದ್ರೆ ಖಂಡಿತವಾಗಿ ಅವಕಾಶ ಇದೆ ಬ್ಲ್ಯಾಕ್ ಗೆ। ಆದರೆ ಪಾಲ್ ಮಾರ್ಫಿ ಅವರು ತುಂಬಾ ಅದ್ಭುತವಂತ ಪ್ಲೇಯರ್, ಅಷ್ಟೊಂದು ಸುಲಭ ಅಲ್ಲ ಪಾಲ್ ಮಾರ್ಫಿ ಅವರ ಜೊತೆ ಆಡೋದು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ। ಬ್ಲ್ಯಾಕ್ ಈ ಪೊಸಿಷನ್ ಅಲ್ಲಿ ತಮ್ಮ ಕ್ವೀನ್ ಅನ್ನ D7 ಗೆ ಆಡುತ್ತೆ, ಹಾಗೂ ನೆಕ್ಸ್ಟ್ ಮೂವ್ ಅಲ್ಲಿ ಕ್ವೀನ್ ಅನ್ನ G7 ಗೆ ತಂದು ಕ್ವೀನ್ ಎಕ್ಸ್ಚೇಂಜ್ ಮಾಡುವಂತ ಐಡಿಯಾಸ್ ಗಳನ್ನು ಹೊಂದಿದೆ। ಪಾಲ್ ಮಾರ್ಫಿ ಅವರು ಈ ಪೊಸಿಷನ್ ಅಲ್ಲಿ ತಮ್ಮ ಈ ಪೋನ್ ಅನ್ನ E5 ಗೆ ಪುಶ್ ಮಾಡಿ ಕ್ವೀನ್ ಎಕ್ಸ್ಚೇಂಜ್ ಆಫರ್ ಅನ್ನ ತರ್ತಾರ ಇಲ್ವಾ ಅಂತ ವೇಟ್ ಮಾಡ್ತಾ ಇದ್ದಾರೆ। ಖಂಡಿತವಾಗಿಯೂ ಬ್ಲ್ಯಾಕ್ ಕ್ವೀನ್ ಅನ್ನ G4 ಗೆ ಇಡುವುದರ ಮೂಲಕ ಕ್ವೀನ್ ಎಕ್ಸ್ಚೇಂಜ್ ಗೆ ಆಫರ್ ಅನ್ನ ನೀಡ್ತಾ ಇದೆ। ಆದರೆ ಪಾಲ್ ಮಾರ್ಫಿ ಅವರು ಕ್ವೀನ್ ಎಕ್ಸ್ಚೇಂಜ್ ಗೆ ಒಪ್ಪದೆ ತಮ್ಮ ಕ್ವೀನ್ ಅನ್ನ E3 ಗೆ ಆಡ್ತಾ ಇದ್ದಾರೆ। ಹಾಗೂ ನೋಡಬಹುದು ವೈಟ್ ನ ಕ್ವೀನ್ ಇರುವಂತ ಫೈಲ್ ಅಲ್ಲೇ ಬ್ಲ್ಯಾಕ್ ನ ಕಿಂಗ್ ಇದೆ, ತುಂಬಾ ಡೇಂಜರ್ ಇದು ಅಂತಾನೆ ಹೇಳ್ಬೋದು। ಸೊ ಆ ಕಾರಣದಿಂದಾಗಿ ಬ್ಲ್ಯಾಕ್ ಈ ಪೊಸಿಷನ್ ಅಲ್ಲಿ ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನ E7 ಗೆ ಆಡುವುದರ ಮೂಲಕ ಆ ಥ್ರೆಟ್ ಅನ್ನು ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ। ಪಾಲ್ ಮಾರ್ಫಿ ಅವರು ತಮ್ಮ ಈ ಪೋನ್ ಇಂದ ಅವರ ಡಿ ಪೋನ್ ಅನ್ನು ಕ್ಯಾಪ್ಚರ್ ಮಾಡಿದ್ರೆ ಬ್ಲ್ಯಾಕ್ ತಮ್ಮ ಸಿ ಪೋನ್ ಇಂದ ವೈಟ್ ಪೋನ್ ಅನ್ನು ಕ್ಯಾಪ್ಚರ್ ಮಾಡ್ತಾ ಇದೆ। ಹಾಗೂ ಈ ಪೊಸಿಷನ್ ಅಲ್ಲಿ ಪಾಲ್ ಮಾರ್ಫಿ ಅವರು ತಮ್ಮ ರುಕ್ ಅನ್ನ E1 ಗೆ ಆಡ್ತಾ ಇದ್ದಾರೆ, ಹಾಗೂ ಆಲ್ರೆಡಿ E7 ಸ್ಕ್ವೇರ್ ಗೆ ಎರಡು ಅಟ್ಯಾಕರ್ಸ್ ಗಳು ಆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು। ಸೊ ಈ ಪೊಸಿಷನ್ ಅಲ್ಲಿ ಬ್ಲ್ಯಾಕ್ ತಮ್ಮ ಎಚ್ ಪೋನ್ ಅನ್ನ H5 ಗೆ ಆಡ್ತಾ ಇದೆ। ವಿಯರ್ಡ್ ಮೂವ್ ಅಂತ ಅನ್ಸುತ್ತೆ, ಸ್ವಲ್ಪ ವಿಚಿತ್ರವಾಗಿದೆ ಮೂವ್, ಯಾಕಂತಂದ್ರೆ ಈ ಎಚ್ ಫೈಲ್ ಅನ್ನ ಮೇ ಬಿ ಓಪನ್ ಮಾಡಕ್ಕೆ ಎಚ್ ಪೋನ್ ಅನ್ನ ಪುಶ್ ಮಾಡಿರ್ಬೋದು। ಬಟ್ ಪಾಲ್ ಮಾರ್ಫಿ ಅವರು ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನ D6 ಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಮೂರು ಅಟ್ಯಾಕರ್ಸ್ ಗಳನ್ನ ಆಲ್ರೆಡಿ E7 ಸ್ಕ್ವೇರ್ ಗೆ ಮಾಡಿದೆ ಅಂತಾನೆ ಹೇಳ್ಬೋದು। ಸೊ ಆ ಕಾರಣದಿಂದಾಗಿ ಇದನ್ನ ಡಿಫೆಂಡ್ ಮಾಡಕ್ಕೆ ಅಂತ ಕ್ವೀನ್ ಅನ್ನ ವಾಪಸ್ D7 ಗೆ ತೆಗೆದುಕೊಂಡು ಹೋಗ್ತಾರೆ, ಆದರೆ ಇಲ್ಲೂ ಸಹ ಅದ್ಭುತವಾದಂತ ಒಂದು ಮೂವ್ ಅನ್ನ ಆಡ್ತಾರೆ। ಸೊ ಈ ಪೊಸಿಷನ್ ಅಲ್ಲಿ ಪಾಲ್ ಮಾರ್ಫಿ ಅವರು
तम बिशप बिशप कैप्चर मारतारे ब्लैक नाइट पॉल मॉर्फी बिशप कैप्चर मारता है। पॉल मॉर्फी पोजिशन अद्भुत मूव आड़े तम बिशप बी फाइव गे तक हाँ सो नोड़बू अद्भुत पिन अंत हेलबू कैप्चर माक बर अकस्मा कैप्चर मूंद्रे वे मूवल चेक मेट आता आ कारण पोजिशन चार्लस मोरिन रिसाइन मारता सो अद्भुत पंद्य अंत हेलबू नाइट अन्न सी सिक्स आड़ू सह ये रीतिया यूस पॉन कैप्चर मातर और सह पॉन कैप्चर मे तक बिशप कैप्चर मातर सो अद्भुत पिन टेक्निक यूस पंद्यव ल्तर पॉल मार्फी मत मत पंद्य गोदे निम्बर एस्टु आक्टिव पीसस् चेस्सली यावत्तु इंपार्टेंट सो पॉल मार्फी पंद्यव इष्टपट्टिदीरा अंत भावस्ता वीडियो इल्लिगे मुगिस्ता इद्दीनि।